ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ದುರ್ಜನರ ಸಂಘ ಬಚ್ಚಲ ಕೊಚ್ಚೆಯಂತಿಹುದು ಸರ್ವಜ್ಞ ಸರ್ವಜ್ಞನವರು ಶತಮಾನದಲ್ಲೇ ಈ ಮಾತು ಹೇಳಿಬಿಟ್ರು ಅದೀಗ ನಮ್ಮ ಕರ್ನಾಟಕದ ದಳಪತಿ ಕುಮಾರಸ್ವಾಮಿಯವರಿಗೆ ಅಕ್ಷರಶಃ ಅನ್ವಯಿಸ್ತದೆ ಅವರು ಕರ್ನಾಟಕದ ಒಂದು ಅಸ್ಮಿತಿಯಾಗಿ ತಮ್ಮ ಜಾತ್ಯಾತೀತ ಜನತಾ ದಳವನ್ನು ಉಳಿಸ್ಕೋಬಹುದಿತ್ತು ಆದರೆ ಚುನಾವಣೆಯಲ್ಲಿ ಸೋತ ಒಂದೇ ಒಂದು ಕಾರಣಕ್ಕೋಸ್ಕರ ಇಲ್ಲಿ ತಮ್ಮ ಪಕ್ಷದ ಅಸ್ತಿತ್ವವೇ ಹೊರಟು ಹೋಗುತ್ತೋ ಅಂತ ಅವರು ಬಿಜೆಪಿ ಜೊತೆ ಕೈ ಜೋಡಿಸ್ಬಿಟ್ರು ಅಥವಾ ಅದಕ್ಕೆ ಬೇರೆ ಅದೃಶ್ಯವಾದ ಇನ್ನು ಯಾವ್ಯಾವ ಕಾರಣಗಳಿವೆಯೋ ಗೊತ್ತಿಲ್ಲ ಒಟ್ಟಿನಲ್ಲಿ ಅವರು ಬಿಜೆಪಿ ಜೊತೆ ಕೈ ಜೋಡಿಸ್ಬಿಟ್ರು ಬಿಜೆಪಿ ಎಂಥ ತಂತ್ರಿ ಕುತಂತ್ರಿ ಪಕ್ಷ ಅನ್ನೋದು ಎಲ್ರಿಗೂ ಗೊತ್ತು ಯಾಕೆಂದರೆ ಭಾರತದ ಮುಕ್ಕಾಲು ಭಾಗ ರಾಜ್ಯಗಳಲ್ಲಿ ಅದು ಆಪರೇಷನ್ ಮಾಡಿನೇ ತನ್ನ ಸರ್ಕಾರವನ್ನು ಸ್ಥಾಪನೆ ಮಾಡಿದ್ದು ಅದಕ್ಕೆ ಆಪರೇಷನ್ ಕಮಲ ಮಾಡೋದ್ರಲ್ಲಿ ಯಾವುದೇ ಒಂದು ಅಸಹ್ಯವೇ ಅನಿಸಲ್ಲ ಅದಕ್ಕೆ ಅಷ್ಟು ಕೆಟ್ಟ ಮನಸ್ಥಿತಿಯನ್ನು ಬಿಜೆಪಿ ಹೊಂದಿದೆ ಅದೀಗಾಗಲೇ ಮಹಾರಾಷ್ಟ್ರದಲ್ಲಿರ್ಬೋದು ಅಥವಾ ಮಧ್ಯಪ್ರದೇಶದಲ್ಲಿರ್ಬೋದು ಎಲ್ಲ ಕಡೆಯೂ ಬಹಿರಂಗ ಆಗ್ಬಿಟ್ಟಿದೆ ಅಂಥ ಪಕ್ಷದ ಜೊತೆ ಕುಮಾರಸ್ವಾಮಿಯವರು ಕೈ ಜೋಡಿಸಿದ್ದು ಈಗ ಅವರಿಗೆ ಎಂತಹ ಪರಿಸ್ಥಿತಿ ತಂದೊಡ್ಡಿದೆ ಅಂದರೆ ಬಿಜೆಪಿಯವ್ರ ಜೊತೆ ಬಹಿರಂಗವಾಗಿಯೇ ಆಪರೇಷನ್ ಕಮಲ ಮಾಡ್ತಾ ಇದೆ ಬಹಿರಂಗವಾಗಿ ಅಂದರೆ ಎದುರುಗಡೆನೇ ಕೂಡಿಸ್ಕೊಂಡು ಆಪರೇಷನ್ ಕಮಲ ಮಾಡಿಸ್ತಾ ಇದೆ ದಳದ ಒಂದು ವ್ಯಕ್ತಿನ ಅವರ ಕಣ್ಣೆದುರೇ ಬಾಚಿಕೊಳ್ತಾ ಇದೆ ಎಸ್ ನಾನು ಮಾತಾಡ್ತಾ ಇರೋದು ಡಾಕ್ಟರ್ ಮಂಜುನಾಥ್ ಅವ್ರ ಬಗ್ಗೆ ದೇವೇಗೌಡ ಕುಟುಂಬದ ಒಂದು ಅತ್ಯಂತ ಆತ್ಮೀಯ ಮತ್ತು ಅವರ ನೆಂಟರು ಆಗಿರುವ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಅಮಿತ್ ಶಾ ಮತ್ತು ಮೋದಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಕ್ಕೆ ಹೇಳ್ತಿದ್ದಾರೆ ನೋಡಿ ಹಾಗಿದೆ ಪಾಪ ಎಲ್ಲೋ ಈ ಲೋಕ 24ರ ಲೋಕಸಭಾ ಚುನಾವಣೆಯಲ್ಲಿ ಹಾರ್ಡ್ಲಿ ಒಂದೋ ಎರಡೋ ಗೆಲ್ಲಬಹುದು ಅದು ದಳ ಅದು ಕಷ್ಟಪಟ್ಟರೆ ಅದು ಬಿಜೆಪಿ ಜೊತೆ ಕೈ ಜೋಡಿಸಿದೆ ಇದು ಮಾಡಿ ಅವರು ಸೀಟ್ ಬಿಟ್ಕೊಟ್ರು ಅಥವಾ ಸ್ವತಂತ್ರವಾಗಿ ನಿಂತಿದ್ರೆ ಇನ್ನೂ ಜಾಸ್ತಿನೇ ಬರ್ತಿತ್ತೋ ಏನೋ ಆದರೆ ಈಗ ಬಿಜೆಪಿ ಜೊತೆ ಕೈ ಜೋಡಿಸಿದ್ದಕ್ಕೆ ಎಂತಹ ಬಿಸಿ ತುಪ್ಪ ಅವ್ರಿಗೆ ಅವ್ರ ಗಂಟಲು ಸಿಗಾಕೊಂಡ್ಬಿಟ್ಟಿದೆ ಅಂದರೆ ನಮಗೆ ಸೀಟ್ ಬಿಟ್ಕೊಡಿ ಇದನ್ನು ಅಂತ ಕೇಳೋಕೆ ಹೋದರೆ ಬೆಂಗಳೂರು ಗ್ರಾಮಾಂತರದ್ದು ಯಾರು ದಳಕ್ಕೆ ಬಿಟ್ಕೊಡಿ ಡಾಕ್ಟರ್ ಮಂಜುನಾಥ್ ನಮ್ಮವ್ರು ನಿಲ್ತಾರೆ ಅಂತಂದರೆ ಅಮಿತ್ ಶಾ ಹೇಳಿದ್ರಂತೆ ಯಾಕೆ ಒಂದು ಕೆಲಸ ಮಾಡಿ ಅವ್ರನ್ನ ಮಂಜುನಾಥ್ ಅವ್ರನ್ನ ನಮ್ಮ ಇದು ಏನು ಬಿಜೆಪಿಯಿಂದ ನಿಲ್ಲಿಸ್ಬಿಡೋಣ ನಮ್ಮ ಬಿಜೆಪಿ ಪಕ್ಷದ ಕಮಲದಿಂದ ಅವ್ರು ಸ್ಪರ್ಧಿಸಲಿ ನಿಮಗೆ ಬೇರೆ ಕೋಲಾರ ಬಿಟ್ಕೊಡ್ತೀವಿ ಅಂತ ಹೇಳಿದ್ರಂತೆ ಹೇಗಿದೆ ಅತ್ಯಂತ ಕೆಟ್ಟದಾದ ತಮಾಷೆ ಅಲ್ವಾ ಇದು ಪಾಪ ಏನು ಮಾಡೋದು ಸಿಗಾಕೊಂಡ್ಬಿಟ್ಟಿದ್ದಾರೆ ಹೋಗಿ ಆ ಒಂದು ಜೇಡರ ಬಲೆಯಲ್ಲಿ ಸಿಗಾಕೊಂಡು ವಿಲೆ 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 ಒದ್ದಾಡ್ತಾ ಇದ್ದಾರೆ ಈ ಕುಮಾರಸ್ವಾಮಿಯವರು ಮಾಡಿದ ತಪ್ಪಿನಿಂದ ದೊಡ್ಡಗೌಡರು ದೇವೇಗೌಡರು ಪಾಪ ಅವರು ಹತಾಶ ಆಗ್ಬಿಟ್ಟಿದ್ದಾರೆ ಅನಿಸುತ್ತೆ ಯಾಕೆಂದರೆ ನೋಡಿ ಇಲ್ಲಿ ಅವರು ಒಂದು ಅಸ್ತಿತ್ವನೇ ಇಲ್ದಾರೆ ಹಂಗೆ ಮಾಡಿಬಿಟ್ರು ಇನ್ನು ಚುನಾವಣೆಯಲ್ಲಿ ಜನ ಸೋಲ್ಸೋ ಮುಂಚೆನೇ ಇವರ ಅಸ್ತಿತ್ವವನ್ನು ಬಿಜೆಪಿಯವರು ಕಿತ್ಕೊಳ್ತಾ ಇದ್ದಾರೆ ನೇರವಾಗಿ ಗುಂಡೊಡಿತಾ ಇದ್ದಾರೆ ಬಿಟ್ಕೊಡಿ ಅಷ್ಟೇ ಏನು ಸ್ವಾಮಿ ಇದು ಇರೋದು ಒಂದು ಗೆಲ್ಲುವಂಥ ಒಂದು 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 ಕ್ಷೇತ್ರ ಒಂದು ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅದಕ್ಕೆ ನಮ್ಮ ಅಭ್ಯರ್ಥಿ ನಾವು ದಯವಿಟ್ಟು ಬಿಟ್ಕೊಡಿ ನಮಗೆ ಆ ಕ್ಷೇತ್ರ ಅಂತಂದರೆ ನೀವು ಅಭ್ಯರ್ಥಿನೇ ಬಿಟ್ಕೊಟ್ಬಿಡಿ ನಮಗೆ ಅಂತ ಹೇಳ್ತಾ ಇದ್ರು ಅವರು ಆಪರೇಷನ್ ಕಮಲ ಅಲ್ಲದೆ ಇನ್ನೇನಿದು ಅದಕ್ಕೆ ಅವ್ರು ಕೊಡ್ತಾ ಇರೋ ಕಾರಣ ಅಥವಾ ನಮ್ಮ ಏನು ಗೋಧಿ ಮೀಡಿಯಾಗಳು ಬಿ ಜೆ ಪಿ ಪರ ಇದ್ದಾವಲ್ಲ ಆ ಮೀಡಿಯಾಗಳು ಕೊಡ್ತಾ ಇರೋ ಕಾರಣ ಅವ್ರು ಹೇಳ್ತಾ ಇದ್ರಂತೆ ಅಂದರೆ ಡಾಕ್ಟರ್ ಮಂಜುನಾಥ್ ಅವರು ಸ್ವಚ್ಛ ಒಂದು ಇದನ್ನು ಹೊಂದಿದ್ದಾರೆ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಅದಕ್ಕೆ ಅದು ಬಿ ಜೆ ಪಿಗೆ ಪ್ಲಸ್ ಆಗಬಹುದು ಅಂತ ಅಂದರೆ ಪರೋಕ್ಷವಾಗಿ ಬಿ ಜೆ ಪಿಯನ್ನು ಒಪ್ಕೊಳ್ತಾ ಇದೆ ಅದರಲ್ಲಿರೋ ಮುಖಾಲು ಭಾಗ ಅಭ್ಯರ್ಥಿಗಳು ಸ್ವಚ್ಛತೆ ಇಲ್ಲ ಅವರ ಒಂದು ವ್ಯಕ್ತಿತ್ವದಲ್ಲಿ ಸ್ವಚ್ಛವಾಗಿಲ್ಲ ಕೊಳಕಾಗಿದ್ದಾರೆ ಕೊಳಕು ಒಂದು ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಅವರ ಪೂರ್ಣ ಒಂದು ಜೀವನವೇ ಕೊಳಕಾಗಿದೆ ಅನ್ನೋದನ್ನು ಬಿ ಜೆ ಪಿಯವರು ಪರೋಕ್ಷವಾಗಿ ಒಪ್ಕೊಳ್ತಾ ಇದ್ದಾರೆ ಹಾಗಾಗಿ ಸ್ವಚ್ಛ ಒಂದು ಕ್ಯಾಂಡಿಡೇಟ್ ಆದ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಬಿ ಜೆ ಪಿಯ ಏನು
अमित शा मोदी डायरेक्ट आपरेशन कमल इवरिंद कित्कोळ्ळक नोड्ता इदक्के कुमारस्वामी ऐन हेळ्तारो गोत्तिल्ल आदरे कुमारस्वामी अवरोंदु नेनपिट्कोबेकु आगले ना हेळिदनल्ल बसवण्णर वचन सज्जनर संघ हेज्जेन सविदंते अंत आ ओंदु ಮಾತನ್ನು ಈಗಲಾದರೂ ನೆನಪಿಟ್ಕೊಂಡು ಆ ಒಂದು ಸರ್ವಜ್ಞ ವಚನವನ್ನು ಇದರಿಂದ ಹುಷಾರಾಗಿ ಹೊರಗಡೆ ಬರೋಕ್ಕೆ ಅವರು ಟ್ರೈ ಮಾಡಬೇಕು. ಇಲ್ಲದಿದ್ದರೆ ಸದ್ಯದಲ್ಲೇ ಜಾತ್ಯತೀತ ದಳ ತನ್ನ ಸಂಪೂರ್ಣ ಅಸ್ತಿತ್ವವನ್ನೇ ಕಳ್ಕೊಂಡು ಬಿ ಜೆ ಪಿಯಲ್ಲಿ ವಿಲೀನಾಗೋದು ಖಂಡಿತ. ನೋಡ್ತಾ ಇರಿ ಮಸ್ತ್ ನ್ಯೂಸ್. ನಾನು ಪ್ರಕಾಶ್ ನಾಯಕ್, ನಮಸ್ಕಾರ. ಅಜ್ಜಿ ಅಲ್ಲಿ ಕಾಣ್ತಾ ಇದೆಯಲ್ಲ ಲಕ್ಷಾಂತರ ನಕ್ಷತ್ರಗಳಿದೆಯಲ್ಲ ಅದನ್ನೇ ಸೌರ ವಿಹಾನ ಅದು. ಭೂಮಿ ಸೂರ್ಯ ಚಂದ್ರ ಎಲ್ಲ ಇದೆ ಗ್ಯಾಲಕ್ಸಿ ಇರೋದು. ಇದುಟ್ಟಿ ಎಷ್ಟು ವರ್ಷ ಆಯ್ತು ಗೊತ್ತಾ? ಗೊತ್ತಿಲ್ಲ, ಅದೇನಂತ ಹೇಳು ಕೇಳಿಸ್ಕೊಳ್ಳೋಣ. ಹೇಳ್ತೀನಿರೇ ಬಾಯ್ ಬಡ್ಕಿ. ನೋಡಜ್ಜಿ ಬಾಯ್ ಬಡ್ಕಿ ಅಂತಾನೆ. ಸರ್ ನೀವೇ ಹೇಳಿ ಸರ್, ಜೀವ ಇರೋ ಮರ ತೊಗಟೆ ತೆಗೆದು ಒಂದೇ, ಜೀವಂತ ಇರೋ ಮನುಷ್ಯನ ಚರ್ಮ ಸುಲಿಯೋದು ಒಂದೇ ಅಲ್ವಾ ಸರ್? ಸರ್ ತಪ್ಪಾಯ್ತು ಸರ್, ಇನ್ಮೇಲೆ ನನ್ನ ಕೈಯಿಂದ ಯಾವತ್ತೂ ಕೊಡ್ಲಿ ಮುಟ್ಟಲ್ಲ ಸರ್, ದಯವಿಟ್ಟು ಕ್ಷಮಿಸಿ ಸರ್. ಏನನ್ಕೊಂಬಿಟ್ಟಿದ್ರು ಅರಣ್ಯ ಅಂತ? ನಿಮಗೆ ನಿಮ್ಮ ಮಾಲೀಕರಿಗೆ ಅರಣ್ಯ ಅರಣ್ಯದಲ್ಲಿರೋ ಕಾಡು ಮರಗಳು ಅಂದ್ರೆ ದುಡ್ಡಿನ ರಾಶಿ ತರ ಕಾಣಿಸುತ್ತ ಅಲ್ಲ ಕಂಡ್ರೆ? ಅನ್ಯಾಯವಾಗಿ ಈ ಕಾಡುಗಳನ್ನ ನಾಶ ಮಾಡ್ತಾ ಬಂದ್ರೆ ನಾಳೆ ನಾನು ನೀವು ಪಶು ಪಕ್ಷಿ ಬದುಕಕ್ಕಾಗುತ್ತೆ ಅಂದ್ರೆ ಯೋಚನೆ ಮಾಡ್ರ. ಅರ್ಥ ಆಯ್ತಾನ್ರಲ್ಲ. ಕ್ಷೀರಪದದ ಉದ್ದ ಎಷ್ಟು ಗೊತ್ತಾ ಅಜ್ಜಿ? ಒಂದು ಲಕ್ಷ ಜ್ಯೋತಿರ್ವರ್ಷ. ಜ್ಯೋತಿರ್ವರ್ಷ ಅಂದ್ರೆ ಏನು? ಜ್ಯೋತಿರ್ವರ್ಷ ಅಂದ್ರೆ ಬೆಳಕು ಒಂದು ವರ್ಷದಲ್ಲಿ ಎಷ್ಟು ದೂರ ಹೋಗುತ್ತೋ ಅಷ್ಟು ಅಂತ. ಸರ್ ಆ ಬರ್ಮಾ ಏನ್ ನೋಡಿದ್ರು ಅಂತ ಗೊತ್ತಾ? ನನಗೆ ಯಾಕೆ ಬೈತಿದ್ದೀರಾ? ಅವನು ಒಂದು ಕಾಡು ಕೋಳಿ ನೋಡಿದ್ರು ಬಿಡಲ್ಲ ನಾನು ಶಿಕ್ಷೆ ಕೊಡೋದೆ. ಕನ್ಸು ಯಾವ್ದೋ ಬೇಡ ನಕ್ಷತ್ರದ ಏಲಿಯನ್ ಕನ್ನಡ ಮಾತಾಡೋದ? ಇದೆಲ್ಲ ನನ್ನ ತಂದೆ ಕಲ್ಪನೆ ಅಷ್ಟೇ. ಇದು ಕನ್ಸಲ್ಲ, ನಾನು ನಿಜವಾಗ್ಲೂ ಅನ್ಯ ಗ್ರಹ ಜೀವಿನೇ.